ಬಹುಭಾಷಾ ನಟ ಕನ್ನಡಿಗ ಪ್ರಕಾಶ್ ರಾಜ್ ಖ್ಯಾತ ಸಿನಿಮಾ ನಟ ನಮ್ಮೆಲ್ಲ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ರತ್ನ ಅಪ್ಪು ಅವರ ಹೆಸರಲ್ಲಿ ಒಂದು ವಿಶೇಷವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದೇನಪ್ಪ ಅಂದರೆ ಅಪ್ಪು ಎಕ್ಸ್ಪ್ರೆಸ್ ಅನ್ನೋ ಹೆಸರಲ್ಲಿ ಆಂಬುಲೆನ್ಸ್ಗಳನ್ನು ಇಡೀ ರಾಜ್ಯಕ್ಕೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ ಎಸ್ ಇವತ್ತು ಅದರ ಆರಂಭಿಕವಾಗಿ ಮೈಸೂರಿನ ಮಂಡಿ ಮೊಹಲ್ಲಾದ ಮಿಷನ್ ಆಸ್ಪತ್ರೆಗೆ ಅಪ್ಪು ಎಕ್ಸ್ಪ್ರೆಸ್ ಆಂಬ್ಯುಲೆನ್ಸ್ ಅನ್ನು ದಾನವಾಗಿ ನೀಡಿದರು ಪ್ರಕಾಶ್ ರೈ ಈ ವೇಳೆ ಮಾತನಾಡ್ತಾ ಈ ಆಸ್ಪತ್ರೆಗೆ ಮುಂದಿನ ದಿನಗಳಲ್ಲಿ ಬ್ಲಡ್ ಬ್ಯಾಂಕ್ ಕೂಡ ಸ್ಥಾಪನೆ ಮಾಡಲಾಗುತ್ತೆ ಸೊ ರಕ್ತದಾನ ಮಾಡುವ ಒಂದು ಕಾರ್ಯಕ್ರಮದಿಂದ ಆ ಒಂದು ಬ್ಲಡ್ ಬ್ಯಾಂಕನ್ನು ಉದ್ಘಾಟನೆ ಮಾಡ್ತೇವೆ ಅಪ್ಪು ಹೆಸರಲ್ಲಿ ಅಂತ ಪ್ರಕಾಶ್ ರಾಜ್ ಹೇಳಿದ್ರು ಜೊತೆಗೆ ಅಪ್ಪು ಬಗ್ಗೆ ತುಂಬಾ ಹೊತ್ತು ಮಾತಾಡಿದ್ರು ಪ್ರಕಾಶ್ ರಾಜು ಏನಪ್ಪ ಹೇಳಿದ್ರು ಅಂದರೆ ನನ್ನ ಪ್ರಕಾರ ರಾಜ್ ಅಂದರೆ ಪ್ರಕಾಶ್ ರಾಜ್ ಪ್ರತಿಷ್ಠಾನದಿಂದ ಅಪ್ಪು ಎಕ್ಸ್ಪ್ರೆಸ್ ಹೆಸರಿನ ಆಂಬುಲೆನ್ಸ್ಗಳನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಒಂದು ವರ್ಷದೊಳಗೆ ನೀಡುವಂಥ ಯೋಜನೆ ಇದೆ ಇದಕ್ಕಾಗಿ ತುಂಬಾ ಜನ ಸ್ನೇಹಿತರು ಕೈ ಜೋಡಿಸ್ತಾ ಇದ್ದಾರೆ ಒಂದು ವೇಳೆ ಯಾರೂ ಕೂಡ ಕೈ ಜೋಡಿಸದೇ ಇದ್ರೂ ಕೂಡ ನಾನೇನು ದುಡಿತಾ ಇದ್ದೀನಿ ಸಿನಿಮಾಗಳಿಂದ ಆ ಒಂದು ಹಣದಿಂದಲೇ ಸ್ವಂತ ಕರಿತಿನಿಂದಲೇ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅಪ್ಪು ಎಕ್ಸ್ಪ್ರೆಸ್ ಆಂಬುಲೆನ್ಸ್ ಕೊಡುವಂತಹ ಕಾರ್ಯವನ್ನು ನಾನು ಮಾಡ್ತೇನೆ ಅಂತ ಪ್ರಕಾಶ್ ರೈ ಹೇಳಿದರು ಜೊತೆಗೆ ಅಪ್ಪು ಬಗ್ಗೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳಿದ್ರು ಏನಪ್ಪ ಅಂದ್ರೆ ನಾನು ಬಾಲ್ಯದಿಂದ ಅಪ್ಪುನ ನೋಡಿದ್ದೇನೆ ಸಮಾಜಮುಖಿಯಾಗಿ ಬೆಳೆದ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಆ ಎತ್ತರಕ್ಕೆ ಬೆಳೆದ ವ್ಯಕ್ತಿಯಿಂದ ಇನ್ನೊಂದಿಷ್ಟು ಒಳ್ಳೆ ಕೆಲಸಗಳು ಆಗಬೇಕಾಗಿತ್ತು ಆದರೆ ಆಗಲಿಲ್ಲ ಬಟ್ ಈಗ ನಾವು ಸುಮ್ಮನೆ ಮಾತಾಡ್ಕೊತ ನೋಡ್ತಾ ಕುಳಿತರೆ ಆಗೋದಿಲ್ಲ ಹೀಗಾಗಿನೇ ನಾನು ಈ ಒಂದು ಮಹತ್ಕಾರ್ಯಕ್ಕೆ ಮುಂದಾಗಿದ್ದೇನೆ ಅಂದರು ಜೊತೆಗೆ ವಿಶೇಷವಾಗಿ ಕೋವಿಡ್ ಟೈಮಲ್ಲಿ ನಾವು ನಮ್ಮ ಎನ್ ಜಿ ಒಯಿಂದ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ವಿ ಅಂಥ ಟೈಮಲ್ಲಿ ಪುನೀತ್ ರಾಜ್ಕುಮಾರ್ ಫೋನ್ ಮಾಡಿ ಎರಡು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ರು ಸೊ ಅಂಥ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ ಅನ್ನೋ ಒಂದು ನೋವನ್ನು ಪ್ರಕಾಶ್ ರೈ ಹೇಳಿಕೊಂಡ್ರು ಜೊತೆಗೆ ಪುನೀತ್ ರಾಜ್ಕುಮಾರ್ ಇದ್ದಿದ್ರೆ ಮತ್ತಷ್ಟು ಮಹತ್ ಕಾರ್ಯಗಳು ಆಗ್ತಾ ಇತ್ತು ಬಟ್ ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇವತ್ತೇನು ಅಪ್ಪು ಆಂಬುಲೆನ್ಸ್ ಕೊಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವತ್ತು ಅಂಬುಲೆನ್ಸ್ ಇದ್ದಿದ್ರೆ ಬಹುಶಃ ಪುನೀತ್ ರಾಜ್ಕುಮಾರ್ ಅವರು ಬದುಕ್ತಾ ಇದ್ರೇನೋ ಅಂಬುಲೆನ್ಸ್ ಸಿಗ್ಲಿಲ್ಲ ಬೇಗ ಅನ್ನೋ ಕಾರಣಕ್ಕಾಗಿ ಐದು ನಿಮಿಷ ತಡ ಆಯ್ತು ಅನ್ನೋ ಕಾರಣಕ್ಕಾಗಿ ಅಪ್ಪು ಇವತ್ತು ನಮ್ಮ ಜೊತೆ ಇಲ್ಲ ಒಂದ್ ವೇಳೆ ಅಂಬುಲೆನ್ಸ್ ಸರಿಯಾದ ಸಮಯಕ್ಕೆ ಇದ್ದಿದ್ರೆ ಅಪ್ಪು ನಮ್ಮನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ ಹೀಗಾಗಿನೇ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಆಂಬುಲೆನ್ಸ್ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಪ್ಪು ಹೆಸರಲ್ಲಿ ಅಪ್ಪು ಎಕ್ಸ್ಪ್ರೆಸ್ ಆಂಬ್ಯುಲೆನ್ಸ್ ಅನ್ನು ಶುರು ಮಾಡ್ತಾ ಇದ್ದೀನಿ ಅಂತ ಪ್ರಕಾಶ್ ರಾಜ್ ಹೇಳಿದರು ಸೊ ಈ ವೇಳೆ ಡೈರೆಕ್ಟರ್ ಸಂತೋಷ್ ರಾಮ್ ಕೂಡ ಇದ್ರು ಸೊ ಅವರು ಮಾತಾಡಿದ್ರು ಮಾನವೀಯತೆ ಇನ್ನೊಂದು ಮುಖ ಅಂದ್ರೆ ಅದು ಅಪ್ಪು ನಮ್ಮೆಲ್ಲರ ನಡುವೆ ಇದ್ದಾರೆ ಅವ್ರು ಇಲ್ಲದೇ ಇದ್ರು ಕೂಡ ಅವರ ಒಂದು ಕಾರ್ಯಗಳು ಅವರ ಒಂದು ಸಿನಿಮಾಗಳು ಅವರ ಒಂದು ವ್ಯಕ್ತಿತ್ವ ನಮ್ಮನ್ನು ನೆನಪು ಮಾಡ್ಕೊಳ್ಳಂತ ಮಾಡುತ್ತೆ ಅಂತ ಸಂತೋಷ್ ರಾಮ್ ಹೇಳಿದ್ರು ಅದೇನಾಗಲಿ ಪ್ರಕಾಶ್ ರಾಜ್ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಅವರ ಆಚಾರ ವಿಚಾರ ಬೇರೆ ಏನೇ ಇರ್ಬೋದು ಆದರೆ ಅಪ್ಪು ಹೆಸರಲ್ಲಿ ಅಪ್ಪು ಎಕ್ಸ್ಪ್ರೆಸ್ ಆಂಬ್ಯುಲೆನ್ಸ್ ಅನ್ನು ಇಡೀ ರಾಜ್ಯಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದರೆ ಆರಂಭಿಕವಾಗಿ ಮೈಸೂರಲ್ಲಿ ಶುರು ಮಾಡಿದರೆ ಒಳ್ಳೆಯದಾಗಲಿ ಮತ್ತಷ್ಟು ಈ ರೀತಿಯ ಕಾರ್ಯಗಳು ಮುಂದುವರಿಲಿ ಅಂತ ನಾವು ಕೂಡ ಅಪ್ಪುವನ್ನ ಸ್ನರಣೆ ಮಾಡಿಕೊಳ್ತಾ ಥ್ಯಾಂಕ್ ಯು